ೊಂದು ವಿನಂತಿ ಏನು ಎಲ್ಲ ರೈತರಿಗೆ ಅಂದ್ರೆ ನೀವು ಒಂದೆರಡು ಸಾಲುಗಳನ್ನು ಈ ಗೋಕೃಪಾಮೃತ ಬಳಸದೆ ಹಾಗೆ ಬಿಡ್ರಿ ಉಳಿದದ್ದಕ್ಕೆ ಬಳಸ್ರಿ ಆ ಎರಡು ಸಾಲುಗಳಲ್ಲಿ ಮತ್ತು ಇದರಲ್ಲಿ ಏನು ಅಂತರ ಇದೆ ಅನ್ನೋದು ನಿಮ್ಗೆ ತಕ್ಷಣ ಮನವರಿಕೆ ಆಗುತ್ತೆ ಅದು ಎಂಟು ದಿನಗಳಲ್ಲಿ ಹೀಗಾಗಿ ಈ ಗೋಕೃಪಾಮೃತವನ್ನ ಪ್ರತಿಯೊಬ್ಬರ ಮನೆಗೂ ಮುಡ್ಸುವಂತ ಒಂದು ಸಂಕಲ್ಪ ಮಾಡೋಣ ನಾವೆಲ್ಲ ನಮ್ಮ ದೇಶ ಈ ರಾಸಾಯನಿಕ ಗೊಬ್ಬರದಿಂದ ಮುಕ್ತ ಮಾಡಬೇಕಾಗಿತ್ತು ಅಂತಂದ್ರೆ ಇದೊಂದು ದೊಡ್ಡದು ಕಾರ್ಯ ನಾವು ಮಾಡಬೇಕು ಇದರ ಅರ್ಥ ಬರೀ ದ್ರಾವಣ ನಾವು ಸಿಂಪಡಣೆ ಮಾಡಿದರೆ ಸಾಕು ಅಂತ ಇಷ್ಟು ಅಲ್ಪ ಆಗೋದು ಬೇಡ ಕೆಳಗಡೆ ದೇಶಿ ಹಸುವಿನ ಶಗಣಿಯಿಂದ ಮಾಡಿದಂಥ ಕಂಪೋಸ್ಟನ್ನು ಬಳಸೋಣ ಹಾಂ ಸ್ವಲ್ಪ ಆದರೂ ಬಳಸೋಣ ಮೊದಲು ಆಮೇಲೆ ಹೆಚ್ಚೆಚ್ಚು ಬಳಸೋಣ ಅದರ ಜೊತೆ ಗೌಕರ್ಪಾಮೃತವನ್ನು ಮಾತ್ರ ಅವಶ್ಯಕವಾಗಿ ಬಳಸಿ ಇಡೀ ದೇಶವನ್ನು ರಾಸಾಯನಿಕ ಗೊಬ್ಬರ ಮುಕ್ತ ಮಾಡೋದ್ರ ಜೊತೆಗೆ ನಾವೀಗೇನು ಲಕ್ಷಾವಧಿ ಕೋಟಿ ರೂಪಾಯಿ ಗಟ್ಲೆ ಲಕ್ಷ ಕೋಟಿ ರೂಪಾಯಿ ಗಟ್ಲೆ ಏನು ಈ ರಸಾಯನಗಳನ್ನು ತರ್ತಿವಲ್ಲ ಅದನ್ನೆಲ್ಲವನ್ನು ನಿಲ್ಲಿಸುವ ಸಾಮರ್ಥ್ಯ ಪ್ರತಿಯೊಬ್ಬ ರೈತನ ಕೈಯಲ್ಲಿದೆ ರೈತನ ಮನೆಯಲ್ಲಿದೆ ಈ ಗೌ ಕೃಪಾಮೃತವನ್ನು ತಾವು ಬಳಸಿ ನೋಡ್ರಿ ತಾವೇ ನನಗೆ ಉಪದೇಶ ಮಾಡುವಷ್ಟು ತಾವೇ ನನಗೆ ಉಪನ್ಯಾಸ ಮಾಡುವಷ್ಟು ಸಾಮರ್ಥ್ಯ ತಮ್ಮಲ್ಲಿ ಬರುತ್ತೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಎಲ್ಲರೂ ಈ ಸಂಕಲ್ಪ ಮಾಡೋಣ ಮನೆ ಮನೆಗೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಹೇಳ್ರಿ ಒಂದು ಲೀಟರ್ ಮಾಡಿ ಮಾಡಿಯಾದ್ರೂ ನೋಡಿರಿ ಇದರಲ್ಲಿ ಖರ್ಚು ಇರೋದೇ ಮುನ್ನೂರು ರೂಪಾಯಿ ಒಂದು ಬ್ಯಾರಲ್ ಅಷ್ಟೇ ಒಂದು ಪ್ಲಾಸ್ಟಿಕ್ ಬ್ಯಾರಲ್ ಖರೀದಿ ಮಾಡ್ಬೇಕು ಅದು ನಿಮ್ಮ ಮನೆಯಲ್ಲಿದ್ದರೆ ಏನು ಪ್ರಶ್ನೆನೇ ಇಲ್ಲ ಒಂದು ಬ್ಯಾರಲ್ ಖರೀದಿ ಮಾಡಿದರೆ ಸಾಕು ನಿಮ್ದು ಇದೇ ದೊಡ್ಡ ಬಂಡವಾಳ ಈ ಗೋ ಅಮೃತಕ್ಕೆ ತೊಡಗಿಸ್ಬೇಕಾದಂಥ ಬಂಡವಾಳ ಏನಾದರೂ ಇದ್ರೆ ಬರೀ ಒಂದು ಬ್ಯಾರಲ್ಲು ಅಷ್ಟು ಮಾಡಿದರೆ ಸಾಕು ನನಗನ್ಸುತ್ತೆ ಈಗ ಸುಮಾರು ಲಕ್ಷಗಟ್ಟಲೆ ರೈತರು ಕರ್ನಾಟಕದಲ್ಲಿ ಗೋಕೃಪಾಮೃತವನ್ನು ಬಳಸ್ತಾ ಇದ್ದಾರೆ ಒಂದು ಲಕ್ಷಕ್ಕೂ ಮೀರಿ ರೈತರು ಬಳಸ್ತಾ ಇದ್ದಾರೆ ಆಮೇಲೆ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ ಅಲ್ಲಿ ಹೋಗುವಾಗ ನಾನು ಕ್ಯಾನ್ ತಗೊಂಡು ಹೋಗ್ತೀನಿ ಗಾಡಿಯಲ್ಲಿ ಹೋದ ತಕ್ಷಣ ರೈತರಿಗೆ ಮೊದಲು ಹಂಚುತ್ತೀನಿ ಅದು ಹಂಚಿ ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳ್ತೀನಿ ಹಾಗೆ ತಾವು ಸಹಿತ ಎಲ್ಲಿ ಹೊರಟ್ರಿ ಅಂತಂದ್ರೆ ಒಂದು ಸಣ್ಣ ಕ್ಯಾನ್ ಕೈಯಲ್ಲಿ ಇಡ್ಕೊಂಡು ಹೋಗ್ರಿ ಒಂದು ಸಣ್ಣ ಕ್ಯಾನ್ ತಮ್ಮ ಕೈಯಲ್ಲಿರಲಿ ಯಾರಾದರೂ ರೈತರು ಸಿಕ್ಕರು ಅಂತಂದ್ರೆ ಅಲ್ಲೇ ತಕ್ಷಣ ಅವ್ರಿಗೊಂದು ಬಾಟಲ್ ಕೊಟ್ಬಿಡ್ರಿ ಅವ್ರಿಗೆ ಬಳಸುವ ವಿಧಾನವನ್ನು ತಿಳಿಸ್ಕೊಟ್ಬಿಡ್ರಿ ಹೀಗೆ ಮಾಡಿ ಇಡೀ ಕರ್ನಾಟಕದ ಭೂಮಿಯನ್ನು ನಾವು ಸಾವಯವಕ್ಕೆ ಪರಿವರ್ತನೆ ಮಾಡೋಣ ಆಮೇಲೆ ಈ ಗೌಕೃಪಾಮೃತಕ್ಕೆ ಅಳವಡಿಸೋಣ ಗೌ ಪ್ರಚಾರ ಪ್ರಸಾರವನ್ನು ಮನೆ ಮನೆಗೆ ಮುಟ್ಟು ಯಾಕೆ ನಾನು ಈ ಮಾತನ್ನು ಹೇಳೋದು ಅಂದರೆ ನಮ್ಮ ರೈತ ಸಾಲಗಾರ ಆಗ್ತಾ ಇದ್ದಾನೆ ಸೊಸೈಟಿ ಸಾಲನು ಬ್ಯಾಂಕಿನ ಸಾಲನು ಇದೇ ಗೊಬ್ಬರಗಳಿಗಾಗಿ ಕೀಟನಾಶಕಗಳಿಗಾಗಿ ಇದನ್ನು ಮಾಡ್ತಾ ಇದ್ದಾನೆ ಆದ್ದರಿಂದ ಆತನನ್ನು ಆ ಸಾಲದ ಶೂಲದಿಂದ ಬಿಡಿಸಬೇಕಾಗಿತ್ತು ಅಂತಂದರೆ ಇದು ಬಹಳ ಅವಶ್ಯ ಐತಿ ಅದಕ್ಕೆ ಈ ಗೌ ಕೃಪಾಮೃತವನ್ನು ಮನೆ ಮನೆಗೆ ಮುಟ್ಟಿಸುವಂಥ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ